सुवर्ण श्रीमती भाग्यलक्ष्मी। मम्मा बंदिया मद्वे मातुकते भाग एरडु ऑलरेडी नोडु नानु निम्म पप्पा निन्न रूम नल्ली निनगोस्कर वेट माड्तिदीवि इवत्तु। ಏನ್ ಮಮ್ಮ ಸೆಕೆಂಡ್ ರೌಂಡ್ ಡಿಸ್ಕಷನ್? ನಾನು ಆಲ್ರೆಡಿ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡ್ ಆಯ್ತಲ್ಲ. ಅದನ್ನ ಹೇಳಿದ್ಮೇಲೆ ಮುಂದಿನ ವಿಚಾರ ಮಾಡ್ಬೇಕಲ್ಲ ಮತ್ತೆ. ಹುಡುಗ ಯಾರು ಅಂತ ಹುಡುಕೋ ಜವಾಬ್ದಾರಿ ನಮ್ಮ ಮೇಲೆ ಹಾಕಿದ್ಯಲ್ವಾ? ಈಗ ಅದಕ್ಕೆ ಉತ್ತರ ತಂದಿದೀವಿ. ಅದ್ ಯಾರು ಅನ್ನೋದು ನನಗೆ ಗೊತ್ತು ಪಪ್ಪ. ನಿಮ್ ಖುಷಿಗೆ ಕಲ್ಬಂಡೆ ತೋರಿಸಿದ್ರು ನಾನು ಮದುವೆ ಆಗ್ತೀನಿ. ಏನಾಯ್ತೆ ಮಾನ್ವಿ? ಯಾಕೆ ಹುಡುಗ ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇಲ್ವಾ ನಿನಗೆ? ಹಾಗೇನಿಲ್ಲ ಅಮ್ಮ, ನೀವೇ ಹೇಳ್ತೀರಾ ಅಂತ ಕಾಯ್ತಿದ್ದೆ ಅಷ್ಟೇ. ನಾನು ಯಾರು ಅಂತ ಹೇಳಿದ್ರೆ ನಕ್ಬಿಡ್ತೀಯ ಮಗಳೇ ನೀನು? ಅಂಗೈಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹುಡುಕ ಕೊಟ್ಟಿದ್ವಿ, ಯಾರು ಅಂತ ಗೆಸ್ ಮಾಡೋ ನೋಡೋಣ. ಹೇಳ್ಬಿಡಿ ಪಪ್ಪ. ಮಾನ್ವಿ ಕಂದ, ಆ ಹುಡುಗ ಬೇರೆ ಯಾರು ಅಲ್ಲ, ಅವನು ನಿನಗೂ ಗೊತ್ತಿರೋನೆ, ನಮ್ಮೆಲ್ರಿಗೂ ತುಂಬಾ ಬೇಕಾಗಿರೋನು. ಒಂದ್ ರೀತಿಲಿ ಅವನ ಈ ಮನೆ ಮಗ ಇದ್ದ ಹಾಗೆ. ಯಾರು ಹೇಳು ನೋಡೋಣ. ಕೈಲಾಶ. ಅಯ್ಯೋ ನೋಡ್ರಿ ಅವಳನ. ಏನ್ ಮಾನ್ವಿ, ಇಷ್ಟು ಹೇಳ್ತಿದ್ದ ಹಾಗೇನೆ ಅವನು ಅಂತ ಥಟ್ ಅಂತ ಹೇಳ್ಬಿಟ್ಟೆ. ಏನ್ ವಿಷಯ ಕಳ್ಳಿ, ನಿನ್ನ ಮನಸ್ಸಿನಲ್ಲೂ ಅವನೇ ಇದ್ದ ಅಂತ ಕಾಣತ್ತೆ ಅಲ್ವಾ? ಒಂದ್ ಕಾಲದಲ್ಲಿ ಅವನೇ ಇದ್ನಮ್ಮ, ಈಗ ಬೇಡ ಅಂದ್ರು ಮತ್ತೆ ಅವನೇ ಸಿಕ್ತಿದ್ದಾನೆ. ಹಾಗೇನಿಲ್ಲ ಮಮ್ಮ, ಸುಮ್ನೆ ಗೆಸ್ ಮಾಡಿದೆ. ಸರಿಯಾಗಿ ಗೆಸ್ ಮಾಡಿದೆ ಮಗಳೇ, ಕೈಲಾಶೆ ನಮ್ಮ ಮನ್ಸಿಗೆ ಬಂದ ಹುಡುಗ. ಅಷ್ಟು ಒಳ್ಳೆ ಹುಡುಗ, ನಾವೇ ಹುಡ್ಕೊಂಡೋದ್ರೆ ಎಲ್ಲಿ ಸಿಗ್ತಾನೆ ಮಾನ್ವಿ? ಹೇಗೂ ನಿನ್ನ ಅತ್ತೆ ಮಗ, ಅವನ ಮದುವೆ ಆದ್ರೆ ಆಮೇಲೂ ಈ ಮನೆಯಲ್ಲಿ ಎಲ್ಲರ ಜೊತೆ ಇರಬಹುದಾ? ನಮಗೇನೋ ಕೈಲಾಶ್ ಇಷ್ಟ ಆಗಿದ್ದಾನೆ, ನಿನಗೇನು ಅನ್ಸುತ್ತೋ ಅದನ್ನ ಹೇಳು. ನಿಮಗೆ ಒಪ್ಪಿಗೆ ಅಂದ್ರೆ ನನಗೂ ಓಕೆ ಪಪ್ಪ. ಯಾವ ಪ್ರಾಬ್ಲಮ್ಸು ಇಲ್ಲದೆ ಎಲ್ಲ ಡಿಸೈಡ್ ಆಗೋಯ್ತಲ್ಲ, ನನ್ನಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮಾನ್ವಿ. ಥ್ಯಾಂಕ್ ಯು ಸೋ ಮಚ್ ರೀ. ಅತ್ತಿಗೆ ಈ ವಿಚಾರನ ಹೇಳಿದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ನಾನು ಈಗಲೇ ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ಬಿಟ್ಟು ಬರ್ತೀನಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್. ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ಯಾ ಮಾನ್ವಿ? ಯಾಕೆಂದ್ರೆ ನಾಳೆ ದಿನ ಬದುಕಿ ಬಾಳೋರು ನೀವು, ನಾವೇನಮ್ಮ ಇವತ್ತು ನಾಳೆ ಬಿದ್ದೋಗರು. ಪಪ್ಪ, ನಿಮ್ಮ ಖುಷಿನೇ ನನ್ನ ಖುಷಿ ಅಂತ ಹೇಳಿದ್ನಲ್ವಾ, ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ. ಗುಡ್ ಮಗಳೇ, ಗುಡ್.